ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಇದುವರೆಗೂ ಕೂಡ ಈ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ತಿಳಿಸಿಕೊಡದೇ ಇರುವಂಥ ಒಂದೊಳ್ಳೆ ಫ್ರಾಂಚೈಸಿ ಆಪರ್ಚುನಿಟಿ ಬಗ್ಗೆ ಈ ವಿಡಿಯೋದಲ್ಲಿ ನಿಮಗೆ ಕ್ಲಿಯರ್ ಆಗಿ ಎಲ್ಲ ಇನ್ಫಾರ್ಮೇಷನ್ ಸಮೇತ ತಿಳಿಸಿಕೊಡ್ತೀನಿ. ಈ ವಿಡಿಯೋನ ಸ್ವಲ್ಪ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡೋದಕ್ಕೆ ಟ್ರೈ ಮಾಡಿ. ಈ ಬಿಸ್ನೆಸ್ಗೆ ಯಾವುದೇ ರೀತಿಯಲ್ಲಿ ಯಾವುದೇ ತರಹದ ಶಾಪ್ ಬೇಕಂತ ಇಲ್ಲ, ಹಾಗೆಯೇ ಯಾವುದೇ ರೀತಿಯಲ್ಲಿ ಅನುಭವ ಕೂಡ ಬೇಡ. ಇನ್ನು ನೀವು ಸಪ್ರೇಟಾಗಿ ಕಂಪನಿಗೆ ರಾಯಲ್ಟಿಯನ್ನು ಸಹ ಕೊಡಬೇಕಂತ ಇಲ್ಲ. ಇದೊಂದು ಹೊಸ ತರಹದ ಫ್ರಾಂಚೈಸಿ ಆಪರ್ಚುನಿಟಿ ಆಗಿದೆ. ಇದರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ಕ್ಲಿಯರ್ ಆಗಿ ತಿಳಿಸಿಕೊಡ್ತೀನಿ ಫ್ರೆಂಡ್ಸ್. ಅದಕ್ಕಿಂತ ಮುಂಚೆ ನೀವು ಇದೇ ಮೊದಲ ಸಾರಿ ನಮ್ಮ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣಿಸುವಂಥ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ಆಲ್ ಮೇಲೆ ಸೆಲೆಕ್ಟ್ ಮಾಡೋದನ್ನು ಮರಿಬೇಡಿ. ಇದರಿಂದ ನಾವು ಮಾಡುವಂಥ ಪ್ರತಿಯೊಂದು ವಿಡಿಯೋಸ್ ಸಮೇತ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಸೊ ಮಿಸ್ ಮಾಡ್ದೇನೆ ಎಲ್ಲ ವಿಡಿಯೋಸ್ಗಳನ್ನು ಕೂಡ ನೀವು ತಪ್ಪದೇ ನೋಡ್ಕೊಳ್ಬೋದು. ಓಕೆ, ಈಗ ಟಾಪಿಕ್ ವಿಷಯಕ್ಕೆ ಬರೋಣ. ಈಗಿನ ದಿನಗಳಲ್ಲಿ ಪ್ರತಿ ಮನೆಗಳನ್ನು ಸಹ ಗ್ರ್ಯಾಂಡಾಗಿ ಲುಕ್ಕಾಗಿ ಕಾಣಿಸ್ಕೊಳ್ಳೋ ಥರ ಮಾಡೋದಕ್ಕಾಗಿ ಟೈಲ್ಸ್, ಗ್ರಾನೈಟ್ ಹಾಗೆ ಮಾರ್ಬಲ್ಸ್ಗಳನ್ನು ಯೂಸ್ ಮಾಡ್ತಾ ಇದ್ದಾರೆ. ಹೀಗಿರುವಾಗ ಮಾರ್ಕೆಟ್ನಲ್ಲಿ ಫ್ಲೋರ್ನ ವಿಷಯದಲ್ಲಿ ಹೊಸ ಹೊಸ ರೀತಿಯ ಪ್ರಾಡಕ್ಟ್ಗಳು ಬರ್ತಾನೇ ಇದೆ. ಈ ಪಬ್ಲಿಕ್ ಕೂಡ ಎಲ್ಲರಿಗಿಂತನೂ ಡಿಫ್ರೆಂಟ್ ಆಗಿರಬೇಕು ಅಂತ ಅಂದ್ಕೊಳ್ತಾರೆ. ಹಾಗಾಗಿ ಹೊಸದನ್ನೇ ಸೆಲೆಕ್ಟ್ ಮಾಡ್ಕೊಳ್ತಾ ಹೊಸ ಟಾಪಿಕ್ ಹತ್ರನೇ ಹೆಚ್ಚಿನ ಇಂಟ್ರೆಸ್ಟನ್ನು ತೋರಿಸ್ತಾ ಇದ್ದಾರೆ. ಹಾಗೆಯೇ ಅದರ ಬೆಲೆ ಎಷ್ಟಿದೆ, ಅದರ ಕ್ವಾಲಿಟಿ ಯಾವ ರೀತಿಯಲ್ಲಿದೆ ಅನ್ನೋದೆಲ್ಲವನ್ನು ಕೂಡ ಚೆಕ್ ಮಾಡಿಕೊಂಡು ಮನೆಗಳಿಗೆ ಯೂಸ್ ಮಾಡ್ಕೊಳ್ತಾರೆ. ಆದರೆ ಈಗ ನಾನು ತಿಳಿಸಿಕೊಡುವಂಥ ಫ್ರಾಂಚೈಸಿ ಯಾವುದು ಅಂದರೆ 3D ಎಫೆಕ್ಸಿ ಫ್ಲೋರಿಂಗ್. ಈ ಕ್ರಿಯೇಟಿವಿಟಿ ಫ್ಲೋರಿಂಗನ್ನು ಹೋಮ್ ಲೈನ್ ಅಕಾಡೆಮಿ ಎನ್ನುವಂಥ ಕಂಪನಿ ನಮಗೆಲ್ಲರಿಗೂ ಕೂಡ ಇಂಟ್ರೊಡ್ಯೂಸ್ ಮಾಡ್ತಾ ಇದೆ. ಈ ಕಂಪನಿಯ ಕೋಚ್ ಆದಂತಹ ರೆಫಿಶೈನ್ ಹಾಗೆಯೇ ಅವರ ಟೀಮ್ಗಳು ಫ್ರಾಂಚೈಸಿಯನ್ನು ಕೊಡೋದಕ್ಕೆ ಬಂದಿದ್ದಾರೆ. ಈ 3D ಎಫೆಕ್ಸಿ ಫ್ಲೋರಿಂಗ್ ಅಂದರೆ ನೀವು ಅಂದ್ಕೊಂಡ ರೀತಿಯಲ್ಲ, ಯಾವುದೇ ರೀತಿಯ ವಾಲ್ ಪೇಪರ್ ಅಲ್ಲ, ಫ್ಲೋರ್ ಶೀಟ್ ಅಲ್ಲ, PVC ಪ್ಯಾನಲ್ ಕೂಡ ಅಲ್ಲ. ಇದು ಎಪಾಕ್ಸಿ ರೆಸಿನ್ ಹಾಗೆ ಎಪಾಕ್ಸಿ ಹಾರ್ಡ್ನರ್ ನಂತಹ ಲಿಕ್ವಿಡ್ ರೀತಿಯಲ್ಲಿದ್ದು ಫ್ಲೋರ್ ಅನ್ನ ಅನೇಕ ರೀತಿಯಲ್ಲಿ ರೆಡಿ ಮಾಡುವಂಥದ್ದು. ಇದರಿಂದ ನೀವು ನಿಮಗೆ ಬೇಕಾಗಿರುವಂತಹ ಡಿಸೈನ್ಗಳನ್ನು ಫ್ಲೋರಿಂಗ್ ಆಗಿ ಮಾಡ್ಕೊಳ್ಬಹುದು. ಇದರಿಂದಾಗಿ 3D ಲುಕ್ ಆಗಿ ಕಾಣಿಸುತ್ತೆ. ಇದೊಂದು ಕ್ರಿಯೇಟಿವಿಟಿಯಿಂದ ಮಾಡಿರುವಂಥ ಪ್ರಾಡಕ್ಟ್ ಆಗಿದೆ. ಇದುವರೆಗೂ ಕೂಡ ಯಾವ ಯೂಟ್ಯೂಬ್ ಚಾನಲ್ನಲ್ಲೂ ಕೂಡ ತಿಳಿಸಿಕೊಡದೇ ಇರುವಂಥ ಪ್ರಾಡಕ್ಟ್ ಇದಾಗಿದೆ. ಬೆಡ್ರೂಮ್, ಹಾಲ್, ಕಿಚನ್ ಈ ರೀತಿಯಲ್ಲಿ ನೀವು ಒಂದೊಂದು ಕಡೆಗಳಿಗೆ ಒಂದೊಂದು ರೀತಿಯ ಡಿಸೈನ್ಗಳನ್ನು ಈ 3D ಎಪಾಕ್ಸಿ ಫ್ಲೋರಿಂಗ್ ಇಂದ ಮಾಡ್ಕೊಳ್ಬಹುದು. ಇನ್ನು ಮುಖ್ಯವಾಗಿ ನೀವು ಈ ಫ್ಲೋರಿಂಗ್ ಮೇಲೆ ನಡ್ಕೊಂಡು ಹೋದರೆ ಯಾವುದೇ ಕಾರಣಕ್ಕೂ ಕೂಡ ಜಾರುವಂಥದ್ದು ಈ ರೀತಿಯಲ್ಲಿ ಆಗೋದಿಲ್ಲ. ಇದು ವಾಟರ್ ಪ್ರೂಫ್ ಆಗಿದೆ, ಹಾಗೆಯೇ ಫೈರ್ ಪ್ರೂಫ್ ಆಗಿದೆ, ಹರ್ಮೆಟ್ ಫ್ರೀ, ಹಾಗೆಯೇ ಆಂಟಿ ಫಂಗಸ್, ಎಕೋ ಫ್ರೆಂಡ್ಲಿ, ನೋ ಸ್ಲೀಪರಿ, ಈಸಿ ಟು ಕ್ಲೀನ್ ಆ್ಯಂಡ್ ಜೀರೋ ಮೇಂಟೆನೆನ್ಸ್. ಇನ್ನು ಈ 3D ಫ್ಲೋರಿಂಗನ್ನು ಕೇವಲ ಮನೆಗಳಿಗೆ ಅಲ್ಲದೆ 3D ಫ್ಲೋರಿಂಗ್, ಕನ್ಸ್ಟ್ರಕ್ಷನ್ ಬಿಲ್ಡಿಂಗ್, ಹೋಟೆಲ್ ಆ್ಯಂಡ್ ರೆಸ್ಟೋರೆಂಟ್, ಇನ್ನು ಜಿಮ್ಗಳಲ್ಲಿ ಯೂಸ್ ಮಾಡ್ತಾರೆ, ಹಾಲ್ ಆ್ಯಂಡ್ ಕಾರಿಡಾರ್, ಏರ್ಪೋರ್ಟ್, ಸ್ಕೂಲ್ ಆ್ಯಂಡ್ ಕಾಲೇಜ್, ಇಂಡಸ್ಟ್ರಿ ಆ್ಯಂಡ್ ಹಾಸ್ಪಿಟಲ್ಗಳಲ್ಲಿ ಯೂಸ್ ಮಾಡ್ತಾರೆ, ಸೂಪರ್ ಮಾರ್ಕೆಟ್ಗಳಲ್ಲಿ, ಮಾಲ್ಸ್ಗಳಲ್ಲಿ, ಲಕ್ಸರಿ ಶೋರೂಮ್ಸ್ಗಳಲ್ಲಿ, ಹಾಗೆಯೇ ಇನ್ನೂ ಅನೇಕ ರೀತಿಯ ಸೆಂಟರ್ಗಳಲ್ಲಿ ಇದರ ಬಳಕೆ ಅನ್ನೋದು ತುಂಬಾ ಇದೆ. ಈ 3D ಎಫಾಕ್ಸಿ ಕ್ರಿಯೇಟಿವಿಟಿಯಲ್ಲಿರುವಂಥ ಫ್ಲೋರಿಂಗ್ಗೆ ಮಾರ್ಕೆಟ್ನಲ್ಲಿ ದಿನದಿಂದ ದಿನಕ್ಕೆ ಡಿಮ್ಯಾಂಡ್ ಅನ್ನೋದು ಹೆಚ್ಚಾಗ್ತಾ ಇದೆ. ಇದರ ಬಗ್ಗೆ ಕೆಲವರಿಗೆ ಗೊತ್ತಿಲ್ಲದೇ ಇರಬಹುದು, ಅಂಥವರು ಈ ವಿಡಿಯೋನ ಕೊನೆವರೆಗೂ ನೋಡಿ ಹೆಚ್ಚಿನ ಮಾಹಿತಿಯನ್ನು ತಿಳಿದುಕೊಳ್ಳಿ. ಹಾಗೆಯೇ ಈ ಕಂಪನಿ ಫ್ರಾಂಚೈಸಿ ಆಪರ್ಚುನಿಟಿಯನ್ನು ಸಹ ಕೊಡ್ತಾ ಇದೆ. ನಿಮ್ಮಲ್ಲಿ ಯಾರಿಗಾದರೂ ಈ ಬಿಸ್ನೆಸ್ನಲ್ಲಿ ಆಸಕ್ತಿ ಇದ್ದರೆ ಕೆಳಗೆ ಡಿಸ್ಕ್ರಿಪ್ಷನ್ನಲ್ಲಿ ನಾನು ನಿಮಗೆ ಒಂದು ಅಡ್ರೆಸ್ಸನ್ನು ಕೊಟ್ಟಿರ್ತೀನಿ. ಆ ಅಡ್ರೆಸ್ಗೆ ಕಾಲ್ ಮಾಡೋದರ ಮೂಲಕ ಹೆಚ್ಚಿನ ಮಾಹಿತಿಯನ್ನು ತಿಳಿದುಕೊಂಡು ನಂತರ ಈ ಬಿಸ್ನೆಸ್ನ ಮಾಡೋಕ್ಕೆ ಮುಂದಾಗಿ. ಈ ಫ್ರಾಂಚೈಸಿ ವಿಷಯಕ್ಕೆ ಬಂದರೆ 3 ಲಕ್ಷ ರೂಪಾಯಿಯನ್ನು ನೀವು ಕಂಪನಿಗೆ ಫ್ರಾಂಚೈಸಿ ಫೀಸ್ ಆಗಿ ಕೊಡಬೇಕಾಗತ್ತೆ. ಅದರಲ್ಲಿ 1,50,000 ರೂಪಾಯಿ ಅಮೌಂಟ್, ಬ್ರ್ಯಾಂಡ್ ಫೀ, ಮಾರ್ಕೆಟಿಂಗ್ ಫೀ, ಹಾಗೆಯೇ ಟ್ರೈನಿಂಗ್ಗಳು ಸೇರಿ ಇರುತ್ತೆ. ಹಾಗೆಯೇ 1,50,000 ಸ್ಟಾರ್ಟಿಂಗ್ ಕಿಟ್ಸ್ ಸಿಗುತ್ತೆ. ಆ ಕಿಟ್ಸ್ನಲ್ಲಿ ಎಫಾಕ್ಸಿ ರಿಸಲ್ಟ್, 3D ಫ್ಲೋರ್ ಸ್ಟಿಕ್ಕರ್ಸ್, ಪಿಗ್ಮೆಂಟ್ಸ್, ಹೀಗೆ ಅನೇಕ ರೀತಿಯ ಪ್ರಾಡಕ್ಟ್ಗಳು ಇರುತ್ತೆ. ಇನ್ನು ಈ ಬಿಸ್ನೆಸ್ಗೆ ಯಾವುದೇ ರೀತಿಯ ಕಮರ್ಷಿಯಲ್ ಸ್ಪೇಸ್ ಆಗಲಿ ಏನು ಕೂಡ ಬೇಡ. ಹಾಗೆಯೇ ಕಂಪನಿಗೆ ಯಾವುದೇ ತರಹದ ರಾಯಲ್ಟಿಯನ್ನು ಕೊಡಬೇಕಂತ ಇಲ್ಲ. ಇನ್ನು ಈ ಬಿಸ್ನೆಸ್ನಲ್ಲಿ ನಿಮಗೆ ಅಪ್ ಟು 80%ವರೆಗೆ ಪ್ರಾಫಿಟ್ ಮಾರ್ಜಿನ್ ಅನ್ನೋದು ಇರುತ್ತೆ. ಇದೆಲ್ಲ ನಾನು ಹೇಳ್ತಾ ಇಲ್ಲ, ಕಂಪನಿಯವರೇ ನಿಮಗೆ ಹೇಳ್ತಾ ಇದ್ದಾರೆ. ಈಗ ನೀವು ಈ ಬಿಸ್ನೆಸ್ನ ಫ್ರಾಂಚೈಸಿಯನ್ನು ತಗೊಳ್ಳೋದಾದರೆ 5 ವರ್ಷದವರೆಗೆ ಅಗ್ರಿಮೆಂಟನ್ನು
ಮಾಡ್ಕೊಳ್ಬೇಕಾಗತ್ತೆ. ನಂತರ ನೀವು 10,000 ರೂಪಾಯಿವರೆಗೆ ಅಮೌಂಟನ್ನು ಕಂಪನಿಗೆ ಕೊಡೋದರ ಮೂಲಕ ಮತ್ತೆ ಅದನ್ನು ರಿನ್ಯೂವಲ್ ಮಾಡ್ಕೊಳ್ಬೇಕಾಗತ್ತೆ. ಇನ್ನು ಈ ಫ್ರಾಂಚೈಸಿಯನ್ನು ತಗೊಂಡವರಿಗೆ ಯಾವ ರೀತಿಯಲ್ಲಿ ಎಲ್ಲ ತರಹದ ಟ್ರೈನಿಂಗ್ಗಳು ಬೇಕಾಗುತ್ತೆ ಅನ್ನೋದ್ರ ಬಗ್ಗೆ ಎಲ್ಲ ರೀತಿಯ ಟ್ರೈನಿಂಗನ್ನು ಕೂಡ ಕಂಪನಿಯವರು ನಿಮಗೆ ಕೊಡ್ತಾರೆ. ಅದು ಕೂಡ 3 ದಿನಗಳವರೆಗೆ ಫ್ರೀ ಟ್ರೈನಿಂಗ್ ಕೊಡ್ತಾರೆ. ಇನ್ನು ಕಂಪನಿ ನಿಮಗೆ ಎಫಾಕ್ಸಿ ರೆಸಿನ್, ಎಫಾಕ್ಸಿ ಹಾರ್ಡ್ನರ್, ಫಿಲ್ಲರ್ಸ್, ಇನೈಲ್ HD ಸ್ಟಿಕ್ಕರ್ಸ್, ಪಿಗ್ಮೆಂಟ್ಸ್, ಫಿಲ್ಟರ್ಸ್, ಟ್ರಿಮರ್ಸ್, ಟೂಲ್ಸ್, ಹೀಗೆ ಮೊದಲಾದ ಸ್ಟಿಕ್ಕರ್ಸ್ಗಳನ್ನು ನಿಮಗೆ ಕಂಪನಿಯವರು ಕೊಡ್ತಾರೆ. ಇನ್ನು ಇದರಲ್ಲಿ ನಿಮಗೆ ಟೆಕ್ನಿಕಲ್ ಡೌಟ್ ಏನಾದರೂ ಇದ್ದರೆ ಅದನ್ನು ಕೂಡ ಕಂಪನಿಯವರು ಬಗೆಹರಿಸ್ತಾರೆ. ಅದು ಕೂಡ ಮಂಡೇ ಟು ಸ್ಯಾಟರ್ಡೇ ಬೆಳಿಗ್ಗೆಯಿಂದ ಸಂಜೆವರೆಗೂ ಯಾವಾಗಾದರೂ ನೀವು ಕಾಲ್ ಮಾಡೋದರ ಮೂಲಕ ಎಲ್ಲ ಡೌಟ್ಗಳನ್ನು ನೀವು ಕ್ಲಿಯರ್ ಮಾಡ್ಕೊಳ್ಬೋದು. ನೋಡಿದ್ರಲ್ವಾ, ಈ ಫ್ರಾಂಚೈಸಿ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ನಿಮಗೆ ಬೇಕು ಅಂದರೂ, ಇನ್ನೂ ಹೆಚ್ಚಿನ ಡೌಟ್ಸ್ಗಳೇನಾದರೂ ಅದನ್ನು ಕ್ಲಿಯರ್ ಮಾಡಬೇಕು ಅಂತ ಅಂದ್ಕೊಂಡಿದ್ರು, ಕೆಳಗೆ ಇರುವಂಥ ಡಿಸ್ಕ್ರಿಪ್ಷನಲ್ಲಿ ಅಡ್ರೆಸ್ಸನ್ನು ಕೊಟ್ಟಿರ್ತೀನಿ. ಆ ಅಡ್ರೆಸ್ಗೆ ಕಾಲ್ ಮಾಡಿ ಹೆಚ್ಚಿನ ಮಾಹಿತಿಯನ್ನು ತಿಳಿದುಕೊಂಡು ಈ ಫ್ರಾಂಚೈಸಿಯನ್ನು ನೀವು ನಿಮ್ಮದಾಗಿಸ್ಕೊಳ್ಳಿ. ಇದರಲ್ಲಿ ನಿಮಗೆ 80%ವರೆಗೆ ಪ್ರಾಫಿಟ್ ಮಾರ್ಜಿನ್ ಅನ್ನೋದು ಇರುತ್ತೆ. ಸೊ ಇದನ್ನು ಮಿಸ್ ಮಾಡ್ಕೊಳ್ದೇನೆ ನೀವೇ ಈ ಫ್ರಾಂಚೈಸಿಯನ್ನು ತಗೊಂಡು ಬಿಸ್ನೆಸ್ನ ಸ್ಟಾರ್ಟ್ ಮಾಡಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋಗೆ ಸಂಬಂಧಿಸಿದ ಮಾಹಿತಿ ಇದು. ಈ ಇನ್ಫಾರ್ಮೇಷನ್ ನಿಮಗೆ ಇಷ್ಟವಾಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ನ ಕೊಡಿ, ಸಪೋರ್ಟ್ನ ನೀಡೋದನ್ನು ಮರಿಬೇಡಿ. ಥ್ಯಾಂಕ್ ಯು. ಥ್ಯಾಂಕ್ಸ್ ಫಾರ್ ವಾಚಿಂಗ್.